ಅಲ್ಲಿಯ ಮಳವಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಮಳವಳ್ಳಿ ನಗರದಲ್ಲಿ ನಡೆದಿರುವಂತಹ ದಿವ್ಯಾ ಎಂಬ ಒಂದು ಪುಟ್ಟ ಬಾಲಕಿಯನ್ನು ಪಾಠ ಹೇಳಿಕೊಡುವ ಕೀಚಕ ನರ ರಾಕ್ಷಕ ಅತ್ಯಾಚಾರ ಬಗ್ಗೆಸಿ ಕೊಂದಿದ್ದಾನೆ ಅವರ ಮನೆಗೆ ಈ ದಿನ ನಾನು ಭೇಟಿ ಇಟ್ಟಿದ್ದೀನಿ ಭೇಟಿ ಕೊಟ್ಟು ಅವರಿಗೆ ಅವರ ತಾಯಿ ತಂದೆಯನ್ನು ಭೇಟಿ ಮಾಡಿ ನಂತರ ಇಲ್ಲಿಯ ಒಂದು ಜನಗಳ ಅಭಿಪ್ರಾಯನ ಕೇಳ್ತಾ ಇದ್ದೀನಿ ಒಬ್ಬೊಬ್ಬರು ಕೂಡ ಒಂದೊಂದು ಅಭಿಪ್ರಾಯನ ಹೇಳ್ತಾರೆ ಮುಂದೆ ಎಂದಿಗೂ ಕೂಡ ಇಂಥ ದಿವ್ಯಾ ಅನ್ನ ಯಾವುದೇ ಮಕ್ಕಳುಗಳು ಮುಂದಕ್ಕೆ ಇಂತಹ ಅನಾಹುತಕ್ಕೆ ಅನಾಹುತ ಆಗಬಾರದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಆಕ್ರೋಶ ನಮ್ಮ ಕರ್ನಾಟಕದ ಎಲ್ಲ ಜನತೆಯ ಎಲ್ಲ ಮಹಿಳೆಯರ ಪುರುಷರಿಗೆ ಬರಲಿ ಇದೆ ಕೊನೆಯಾಗಲಿ ದಿವ್ಯಾ ಹತ್ಯೆ ಅನ್ನೋದು ಹೇಳ್ತಾ ಈಗ ನಮ್ಮ ಜನಗಳು ನೋಡಿ ಒಬ್ಬೊಬ್ಬರು ಕೂತಿದ್ದಾರೆ ಅವರ ದಿವ್ಯಾ ತಂದೆ ನಿಮ್ಮ ಹೆಸರು ಊಟ ಕೊಟ್ಟು ಸಾಕ್ತಾವ್ರೆ ಅವ್ನ ನಾಯಿ ಸಾಕಂಗೆ ಅದಕ್ಕೆ ಒಂದ್ 10 ವರ್ಷ ಇರ್ತಾನೆ ಬರ್ತಾನೆ ಮತ್ತೆ ಇನ್ನ ಯಾರನ್ನ ನೋಡ್ತಾನೆ ಒಪ್ಪಿಸ್ಬೇಕು ಜನಗಳು ಮನೆಯ ಮುಂಭಾಗ ತುಂಬಾ ಜನಗಳು ಕೂಡ ಬಂದು ಬಂದು ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಲಾವಣ್ಯನವರು ಮಾತಾಡ್ತಾರೆ ಅಂತವನ್ನ ಇದೇ ಮನೆ ಮುಂದೆ ಕರ್ಕೋ ಬಂದು ಸೀಮೆಣ್ಣ ಹಾಕಿ ಸುಡ್ಬೇಕು ಅವ್ರ ತಾಯಿಗೆ ಸಮಾಧಾನ ಕಿರ್ಚಾಡ್ಬೇಕು ಅವನು ಆ ಮಗು ಹೆಂಗೆ ನರಳಿ ನರಳಿ ಹೊಡ್ದ ಇಲ್ಲಿ ಹೊಡ್ದಿದ್ದಾನೆ ಅಲ್ಲಿ ಹೊಡ್ದಿದ್ದಾನೆ ಅಂತ ತಾಯಿ ಇವಾಗ ಹೇಳ್ಕೊಂತ ಇದಾರೆ ಅದ್ ಕೇಳ್ತಾ ಇದ್ರೆ ತುಂಬಾ ಬೇಜಾರಾಗ್ತಾ ಇದೆ ಅದ್ರಿಂದ ಅವರು ಇವಾಗ ಅವನ್ನ ಕರ್ಕೊ ಬಂದು ಇಲ್ಲಿ ಬಿಟ್ರೆ ಸೀಮೆಣ್ಣ ಹಾಕಿ ಸಾಯಿಸ್ಬಿಡ್ಬೇಕು ಅವ್ರ ತಾಯಿಗೆ ಒಂಚೂರು ಆತ್ಮ ಅವ್ರು ಇದಕ್ಕೆ ಶಾಂತಿ ಸಿಗುತ್ತೆ ಹೋರಾಡ್ಬೇಕು ಹಿಂಗ್ ಆಗಿರೋದ್ರಿಂದ ವಯಸ್ಸಾದ ವಯಸ್ಸಾದವ್ರ ಜೊತೆಗ್ ಕೂಡ ಮಕ್ಕಳನ್ನ ಕಳ್ಸೋದಕ್ಕೆ ಎದುರ್ಕೊಂತಾರೆ ಸ್ಕೂಲ್ ಕಳ್ಸಕ್ ಎದುರ್ಸ್ಕೊಂತಾರೆ ಟ್ಯೂಷನ್ ಕಳ್ಸಕ್ ಎದುರ್ಕೊಂತಾರೆ ಮಕ್ಕಳನ್ನ ಇಂಥವ್ರನ್ನ ನಿಜಾಗ್ಲೂ ಜೀವಂತವಾಗೇನೆ ಸುಡ್ಬೇಕು ಕಾನೂನು ನಮ್ಗೆ ಕೈ ಕೊಡ್ಬೇಕು ಕಾನೂನು ಇಲ್ಲ ಬಿಡಿ ಎಲ್ಲ ಕಾನೂನು ಅವ್ರದಕ್ಕೆ ಕಾನೂನು ಅಕ್ಕ ಯಾವ ಕಾನೂನು ಅಕ್ಕ ಓಟ್ ಕೇಳಕ್ ಮನೆ ದುಡ್ಡಿಗೆ ಮಾತ್ರ ಇರೋದು ಇವತ್ತು ಬಂದ್ರೆ ಅವರು ಓಟ್ ಕೇಳೋರು ಇಲ್ಲ ಅಂದ್ರೆ ಇಲ್ಲ ಓಟ್ ಕೇಳೋರು ಅವತ್ತು ಬರ್ತಾರೆ ತಮ್ಮ ಏನ್ ಕೇಳ್ತಾರೆ ಅಷ್ಟೇ ಕೇಳುವಾಗ ಅಕ್ಕ ತಮ್ಮ ಆಮೇಲೆ ಆಮೇಲೆ ಅವ್ರ ಸಂಬಂಧಿ ಮತ್ತೆ ಈಗ ಬಂದಿದ್ದಾರೆ ಓಟ್ ಕೇಳೋರು ಮನೆ ಹತ್ರಕ್ಕೆ ಏನಾಯ್ತು ಅಂತ ಮೊದ್ಲೊಂದ್ ಸರಿ ಮಾಡಿದ್ವಿ ಗೊತ್ತಾ ಬಿರಿಯಾನಿ ಕನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಇದನ್ನ ಹೀಗೆ ಬಿಟ್ಬಿಟ್ರೆ ಮುಂದೆ ಈಗ ಏನಂತ ನಾವೇನ್ ಹೇಳ್ಬೇಕಾಗಿರೋ ಸರ್ ಇಂತ ದಿವ್ಯಾ ಸಾವಿರಾರು ದಿವ್ಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅವ್ರಗಳ ಗತಿ ಏನು ನಮ್ಮ ಮಹಿಳೆಯರ ಗತಿ ಏನು ವಯಸ್ಸಾದ ಒಂದು ಮುದುಕಿರ್ನು ಬಿಡಲ್ಲ ಅಂದ್ರೆ ಇಂತ ಕಾಮ ಪಿಸಾಚಿಗಳಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಸರ್ ಎಷ್ಟೋ ನಿರ್ಭಯ ಕೇಸ್ ನೋಡಿ ಸಾವಿರಾರು ಹೆಣ್ಮಕ್ಳು ರೇಪ್ ಆಗುತ್ತೆ ಏನೋ ಮಾಡಿ ಸಾಯಿಸ್ತಾರೆ ಮತ್ತೆ ಅವ್ರನ್ನ ಜೈಲು ಕರ್ಕೊಂಡೋಗಿ ಬಿಡ್ತಾರೆ ಅವ್ರಿಗೆ ಅಂತ ಕಾಮದಾಹಿಗಳಿಗೆ ಬನ್ನು ಬಿಸ್ಕೆಟ್ ಕೊಟ್ಟು ಸಾಕ್ತಾರೆ ನಮ್ಮ ಒಂದು ಸರ್ಕಾರ ಅವ್ರಿಗೆ ಯಾಕೆ ಸರ್ ಅವ್ರಿಗೆಲ್ಲ ಬನ್ನು ಬಿಸ್ಕೆಟ್ ಕೊಟ್ಟು ಅವ್ರನ್ನ ಅಚ್ಚುಕಟ್ಟಾಗಿ ಊಟ ಕೊಟ್ಟು ಅವ್ರನ್ನ ನೋಡ್ಕೋಬೇಕಾ ಏನ್ ಮಾಡು ಕಾನೂನು ಬದಲಾಗ್ಬೇಕು ಸರ್ ನಮ್ಗೇನಂದ್ರೆ ಈಗ ಅವ್ರು ಅಪರಾಧಿ ಅಂತ ಗೊತ್ತಾದ ತಕ್ಷಣ ಶೂಟ್ ಔಟ್ ಮಾಡ್ಬೇಕು ಸರ್ ಅವರು ಇಲ್ಲ ಆಗ್ಲಿಲ್ವಾ ಪಬ್ಲಿಕ್ ಬಿಡಿ ಪಬ್ಲಿಕ್ ಬಿಡ್ಲಿ ಸರ್ ಅವರು ಮಾಡ್ತೀವಿ ಮೊದಲನೇದಾಗಿ ಸರ್ ನಮ್ ಸರ್ಕಾರ ಸರಿ ಇಲ್ಲ ಈ ಸರ್ಕಾರಗಳು ಬದಲಾಗ್ತಾ ಹೋಗುತ್ತೆ ಇವ್ರ ಸರ್ಕಾರ ಅವ್ರ ಮೇಲೆ ಹೇಳ್ತಾರೆ ಅವ್ರ ಮೇಲೆ ಹೇಳ್ತಾರೆ ಇದೇ ನಮಗ್ ಸಮಸ್ಯೆ ಆಗಿರೋದು ನಮ್ಗೆ ಬಲಿಷ್ಠವಾದಂತ ಮಹಿಳೆಯರಿಗೆ ನಮ್ಮ ಮಕ್ಕಳುಗಳಿಗೆ ಒಂದು ಕಾಯ್ದೆ ಬರಬೇಕು ಸರ್ ದೊಡ್ಡ ಮಟ್ಟದ ಕಾಯ್ದೆ ಒಳ್ಳೆ ಕಾನೂನು ಕಾಯ್ದೆ ನಮಗ್ ಬಂದಾಗ ನಾವು ಇದರಿಂದ ನಾವು ಮುಕ್ತಿ ಆಗಕ್ ಸಾಧ್ಯ ಇಲ್ಲಿ ಇಲ್ಲ ಅಂದ್ರೆ ಇವತ್ತು ನಾನೇ ನಾಳೆನೆ ಆಗ್ಬಹುದು ನನಗೂ ಮಾಡಬಹುದು ಯಾವನಾದ್ರೂ ಹೇಳಕ್ಕಾಗಲ್ಲ ಎಲ್ಲಾ ಗಂಡು ಮಕ್ಕಳು ಕೂಡ ಕೆಟ್ಟವರು ಅಂತ ಕೆಲವೊಂದು ಕಾಮ ಪಿಸಾಚಿಗಳಿದ್ದಾರೆ ಇಂತ ಕಾಮ ಪಿಸಾಚಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ಮ ಸರ್ಕಾರ ಎಚ್ಚೆತ್ಕೋಬೇಕು ಎಷ್ಟು ಈ ಕಂದಮ್ಮ ಸರ್ ಇವತ್ತಿಂದ ರಾಷ್ಟ್ರಪತಿ ಒಂದು ಮಹಿಳೆ ಈ ಮಗುನು ಕೂಡ ನಾಳೆ ರಾಷ್ಟ್ರಪತಿ ಆಗಲ್ಲ ಅಂತ ಯಾವ ಇದ್ರಲ್ಲಿ ಹೇಳ್ಬಹುದು ಸರ್ ಆಗ್ಬೋದಲ್ಲ ಸರ್ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಈ ಮಗುನು ಕೂಡ ಮುಂದೆ ಶಿಕ್ಷಣ ಪಡೆದ ಆಗ್ಬೋದಲ್ಲ ಯಾವ್ದಾರ ಒಂದು ಅಧಿಕಾರಿ ಆಗ್ತಾರೆ
ಆಗ ಇದು ಬಡವರಿಗೋಸ್ಕರ ಅವಳು ಬದುಕ್ತಾಳೆ ಅಂತ ಒಂದು ಹೆಣ್ಣುಮಗಳನ್ನ ಚಿಗುರುವಾಗ್ಲೇ ಅವನು ಚಿವುಟಕ್ಕೆ ಹಾಕಿದನಲ್ಲ ಅವನಿಗೆ ಎಂತ ಶಿಕ್ಷೆ ಕೊಟ್ಟರೂ ಕಡಿಮೆನೇ ಸರ್ ಅವನ್ನ ಬಿಟ್ರು ಕಡಿಮೆನೇ ಇದು ಶಿಕ್ಷೆ ಕೊಟ್ಟರೂ ಕಡಿಮೆನೇ ಅದು ವೇಸ್ಟ್ ಸರ್ ಯಾಕೆಂದ್ರೆ ಅವನು ವೇಸ್ಟ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಅವನ್ನ ಹೇಳ್ತಾ ಇದ್ದೀನಿ ಮಧ್ಯ ತಾತ ಹೇಳ್ತಾ ಇದ್ರು ತುಂಬಾ ಕೆಟ್ಟ ಕೆಟ್ಟದ್ದು ಕೆಲಸ ಕ್ಷಮಿಸಬೇಕು ಅಂದ್ರೆ ದಿವ್ಯನ ನಾನು ಕೇಳಬೇಕು ಇಡೀ ನಮ್ಮ ಕರ್ನಾಟಕದ ಜನತೆ ಮಹಿಳೆಯರು ಮೊದಲು ಆ ಮಗುನ ನಾವು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಇಂತ ಒಂದು ಪರಿಸ್ಥಿತಿಗೆ ನಾವೆಲ್ಲ ಮಹಿಳೆಯರು ಇಟ್ಕೊಂಡು ಕೂಡ ಅಂತ ಪರಿಸ್ಥಿತಿ ನಾವು ಹೆಣ್ಮಗು ತಂದಿಟ್ಟಿದೀವಲ್ಲ ಅದು ನಮಗೆ ಹೇಳಕ್ಕೆ ಆಗದೇ ಇರೋಷ್ಟು ನಾವು ನೆನ್ನೆ ಕೂಡ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ಒಂದು ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲರೂ ಕೂಡ ಹೋರಾಟ ಮಾಡಿದ್ವಿ ಇದರ ಪರವಾಗಿ